ನೆಚ್ಚಿನ ಮಕ್ಕಳೇ ಇಂದು ಇಲ್ಲಿ ಯಾವ ಸಮಾರಂಭಕ್ಕೆ ಸೇರಿದ್ದೀವಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹೌದಲ್ಲ ಎಷ್ಟು ದಿವಸದಿಂದ ನೀವೆಲ್ಲ ಕಾತರದಿಂದ ಕುತೂಹಲದಿಂದ ಕಾಯುತ್ತಿದ್ದಂತಹ ಗಣಿತ ದಿನಾಚರಣೆ ಅಂದ್ರೆ ಮ್ಯಾಥಮೆಟಿಕಲ್ ಡೇ ಅನ್ನು ಇವತ್ತು ಆಚರಿಸ್ತಾ ಇದ್ದೀವಿ ಆಕ್ಚುಲಿ ಗಣಿತ ದಿನಾಚರಣೆಯನ್ನ ಡಿಸೆಂಬರ್ 22 22 ರಂದು ಆಚರಿಸಬೇಕಿತ್ತು ಓಕೆ ಡಿಸೆಂಬರ್ 22 ಯಾಕೆ ಈ ದಿನವನ್ನ ಗಣಿತ ದಿನಾಚರಣೆ ಅಂತ ಆಚರಿಸಲಿಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಬಂದಾಗ ಇದು ಒಬ್ಬ ಭಾರತೀಯ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನ ಓಕೆ ಸೋ ಇವರ ಕೊಡುಗೆಗಳು ಇವರ ಸಾಧನೆಗಳನ್ನು ಗಣಿತಶಾಸ್ತ್ರದಲ್ಲಿ ಗಣಿತಶಾಸ್ತ್ರದಲ್ಲಿ ಇವರು ನೀಡಿರುವ ಕೊಡುಗೆಗಳನ್ನು ಸಾಧನೆಗಳನ್ನು ಪರಿಗಣಿಸಿ ಈ ದಿನವನ್ನ ಅಂದ್ರೆ ಡಿಸೆಂಬರ್ 22 ಅನ್ನು ಗಣಿತ ರಾಷ್ಟ್ರೀಯ ಗಣಿತ ದಿನವಾಗಿ ಆಚರಿಸಬೇಕೆಂದು 2012 ರಲ್ಲಿ ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ಡಿಸೈಡ್ ಆಯಿತು ತದನಂತರ ಆ ದಿನದಿಂದನೂ ಡಿಸೆಂಬರ್ 22 ರಂದು ಪ್ರತಿ ವರ್ಷ ಎಲ್ಲಾ ಕಡೆಯಲ್ಲಿಯೂ ರಾಷ್ಟ್ರೀಯ ಗಣಿತ ದಿನವಾಗಿ ಈ ದಿನವನ್ನ ಆಚರಿಸಲಾಗುತ್ತದೆ ಓಕೆ ಸೋ ಹಾಗಾದ್ರೆ ಶ್ರೀನಿವಾಸ ರಾಮಾನುಜನ್ ಅವರ ಬಗ್ಗೆ ತಿಳಿದುಕೊಳ್ಳಕ್ಕೆ ಹಲವಾರು ವಿಷಯಗಳಿದ್ದಾವೆ ಅದರಲ್ಲಿ ಕೆಲವು ವಿಷಯಗಳನ್ನು ನಾನು ಇಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಶ್ರೀನಿವಾಸ ರಾಮಾನುಜನ್ ಅವರು ಡಿಸೆಂಬರ್ 22 1877 ರಲ್ಲಿ ತಮಿಳುನಾಡಿನ ಈರೋಡು ಗ್ರಾಮದಲ್ಲಿ ಜನಿಸಿದರು ಕುಂಭಕೋಣಂ ಜಿಲ್ಲೆಯ ತಮಿಳುನಾಡಿನ ಕುಂಭಕೋಣಂ ಜಿಲ್ಲೆಯ ಈರೋಡು ಗ್ರಾಮದಲ್ಲಿ 1887 ಡಿಸೆಂಬರ್ 22 ರಂದು ಜನಿಸಿದರು ಇವರ ತಂದೆ ಕುಪ್ಪಸ್ವಾಮಿ ಶ್ರೀನಿವಾಸ ಅಯ್ಯಂಗಾರ್ ಅವರು ತಾಯಿ ಕೋಮಲತ್ತಮ್ಮಯ್ಯ ಅವರು ಸೋ ಇವರು ಯಾವ ರಿಚ್ ಫ್ಯಾಮಿಲಿನ ಏನು ಅನ್ನೋ ಪ್ರಶ್ನೆ ಬರುತ್ತೆ ಸೋ ಇದು ಇವರದ್ದು ಒಂದು ಬಡ ಕುಟುಂಬದಲ್ಲಿನ ಜನನ ಸೋ ಇವರು ಏನು ಇವರ ತಂದೆ ಹಾಗಾದ್ರೆ ಇವರ ತಂದೆ ಏನು ಕೆಲಸ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಬಂದಾಗ ಇವರು ತಂದೆ ಒಂದು ಬಟ್ಟೆ ಅಂಗಡಿಯಲ್ಲಿ ಗುಮಸ್ತರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ನಂತರ ಇವರಿಗೆ ಇವರು ಹಾಗಾದ್ರೆ ಸ್ಟಾರ್ಟಿಂಗ್ ಇಂದನೂ ಗಣಿತದಲ್ಲಿ ಆಸಕ್ತಿ ಇತ್ತ ಇವರು ಗಣಿತ ಅಷ್ಟೊಂದು ಶ್ರೇಷ್ಠ ವ್ಯಕ್ತಿನ ಇವರ ಜನನ ದಿನವನ್ನ ಇವರ ಜನ್ಮದಿನವನ್ನ ರಾಷ್ಟ್ರೀಯ ಗಣಿತ ದಿನಾಚರಣೆಯಾಗಿ ಆಚರಿಸ್ತಾ ಇದೀವಿ ಅಂದ್ರೆ ಇವರದ್ದು ವಿಶೇಷತೆ ಏನು ಅನ್ನೋ ಪ್ರಶ್ನೆ ಬರುತ್ತೆ ಸೋ ಇವರು ಬಾಲ್ಯದಲ್ಲಿನೇ ತುಂಬಾ ಚುರುಕುಳ್ಳ ವ್ಯಕ್ತಿಯಾಗಿದ್ದರು ಅದರಲ್ಲೂ ಗಣಿತ ವಿಷಯದಲ್ಲಿ ಅತಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದರು ಏನು ಆಸಕ್ತಿ ಆಮೇಲೆ ಇವರಲ್ಲಿನ ವಿಶೇಷತೆ ಏನು ಆ ಚಿಕ್ಕಂದಿನ ವಯಸ್ಸಿನಲ್ಲೇ ಇವರ ವಿಶೇಷತೆ ಏನು ಅನ್ನೋ ಪ್ರಶ್ನೆ ಬಂದಾಗ ನಾವು ತಿಳ್ಕೊಳ್ಳೋದೇನು ಅಂದ್ರೆ ಒಂದ್ಸರಿ ತರಗತಿಯಲ್ಲಿ ಇವರು 5ನೇ ಕ್ಲಾಸ್ ಓದಬೇಕಾದ್ರೆ ಒಂದ್ಸರಿ ತರಗತಿಯಲ್ಲಿ ಅವರ ಶಿಕ್ಷಕರು ಪ್ರಶ್ನಿಸ್ತಾರೆ 5ರಿಂದ 5 ಬಾಳೆಹಣ್ಣನ್ನ 5 ಜನರಿಗೆ ಹಂಚಿದರೆ ಒಬ್ಬೊಬ್ಬರಿಗೂ ಎಷ್ಟು ಹಣ್ಣು ಬರುತ್ತದೆ ಅಂತ ಪ್ರಶ್ನಿಸ್ತಾರೆ ಆಗ ಎಲ್ಲಾ ಮಕ್ಕಳನ್ನು ಒಕ್ಕೊರಳಿಂದ ಹೇಳ್ತಾರೆ ಒಂದೊಂದು ಬಾಳೆಹಣ್ಣು ಅಂತ ಹೇಳ್ತಾರೆ ಸೋ ಓಕೆ ಅದೇ ರೀತಿ 20 ಮಾವಿನ ಹಣ್ಣನ್ನ 20 ವಿದ್ಯಾರ್ಥಿಗಳಿಗೆ ಹಂಚಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ ಅಂದಾಗ ಅದಕ್ಕೂ ಸಹ ಉತ್ತರ 1 ಅಲ್ವಾ ಸೋ ಏನು ಉತ್ತರ 1 ಅಂತ ಬಂತು ಅವಾಗ ಅದರ ಮೂಲಕ ಅವರ ಟೀಚರ್ ಏನು ಸ್ಪಷ್ಟಪಡಿಸಲಿದ್ರು ಅಂದ್ರೆ ಯಾವುದೇ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಉತ್ತರ 1 ಬರುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಲಿಕ್ಕೆ ಆ ವಿಷಯವನ್ನ ಮಕ್ಕಳತ್ರ ಮಂಡಿಸಿದ್ರು ಆಗ ಶ್ರೀನಿವಾಸ ರಾಮಾನುಜನ್ ಅವರು ಏನು ಮಾಡ್ತಾರೆ ಹೆಜ್ಜೆ ಇಟ್ಕೊಂಡ್ಬಿಟ್ಟು ಹಾಗಾದ್ರೆ ಸರ್ ಸೊನ್ನೆಯಿಂದ ಅಂದ್ರೆ ಸೊನ್ನೆ ಬಾಳೆಹಣ್ಣನ್ನ ಸೊನ್ನೆ ಜನರಿಗೆ ಹಂಚಿದ್ರೆ 1 ಬರುತ್ತಾ ಅಲ್ವಾ ಈ ಪ್ರಶ್ನೆ ಆಕ್ಚುಲಿ ರಿಯಲ್ ಅಲ್ವಾ ಸೋ ನಮಗೂ ಕೂಡ ಆ ಪ್ರಶ್ನೆಯನ್ನ ಕೇಳಿದ ಮೇಲೆ ಹೌದಲ್ವಾ ಬರುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಆದ್ರೆ ಸೊನ್ನೆ ಬಾಳೆಹಣ್ಣು ಇಲ್ಲ ಸೊನ್ನೆ ಇಲ್ಲ ಅಂದ್ರೆ ಏನು ಇಲ್ಲ ಅಂತ ಇನ್ಫಿನಿಟಿ ಅದು ಅನಂತ ಅದರ ಬಗ್ಗೆ ವಿವರಣೆನೇ ಸಿಗಲ್ಲ ಅಷ್ಟೊಂದು ಮಹತ್ತರವಾದ್ದು ಅದು 1 ಅನ್ನೋ ಉತ್ತರ ಆ 0/0 ಗೆ 1 ಅನ್ನೋ ಉತ್ತರ ಸಮಂಜಸ ಅಲ್ಲ ಅನ್ನೋದು ಅವರು ಆಗಲೇನೇ ಯೋಚಿಸಿದ್ರು ಸೋ ಈ ರೀತಿಯಲ್ಲಿ ತುಂಬಾ ಜಾಣತನದಲ್ಲಿ ಎಲ್ಲ ಓದ್ತಾ ಇದ್ರು ಎಲ್ಲ ತಿಳ್ಕೊತಾ ಇದ್ರು ಅವರು ತಮ್ಮ ಚಿಕ್ಕಂದಿನ ವಯಸ್ಸಿನಲ್ಲಿನೇ
ಆ ಬೀಜ ಗಣಿತದ ಲೆಕ್ಕಗಳು ತ್ರಿಕೋನಮಿತಿ ಲೆಕ್ಕಗಳು ಸೊ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಗೊತ್ತಿರಬೇಕು ಟ್ರಿಗನೋಮೆಟ್ರಿ ಸ್ಟಡಿ ಮಾಡ್ತಾ ಇದ್ದೀರಾ ಕನ್ನಡದಲ್ಲಿ ತ್ರಿಕೋನಮಿತಿಯ ವಿಷಯಾಂಶಗಳು ಸೊ ಇವುಗಳು ಏನಿದಾವೆ ತ್ರಿಕೋನಮಿತಿಯ ವಿಷಯಾಂಶಗಳನ್ನ ಇವರು ಪ್ರೈಮರಿ ಕ್ಲಾಸ್ ಅಲ್ಲೇ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅದರನ್ನ ಪರಿಹರಿಸುತ್ತಾ ಇದ್ದರು ಆ ಒಂದು ಭಾಗಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳಿಗೆ ಅತಿ ಚುರುಕಾಗಿ ಉತ್ತರವನ್ನ ಕಂಡುಹಿಡಿತಾ ಇದ್ದರು ಓಕೆ ಸೋ ತದನಂತರ ಇವರು 1903 ರಲ್ಲಿ 10th ಸ್ಟ್ಯಾಂಡರ್ಡ್ ಗೆ ಬರ್ತಾರೆ 10th ಸ್ಟ್ಯಾಂಡರ್ಡ್ ಗೆ ಬಂದಾಗ ಇವರಿಗೆ ಗಣಿತ ಮತ್ತೆ ಇಂಗ್ಲಿಷ್ ಎರಡು ತುಂಬಾ ಆಸಕ್ತಿಯ ವಿಷಯಗಳಾಗಿದ್ವು ಅದರಲ್ಲಿ ಚೆನ್ನಾಗಿ ಓದ್ತಾ ಇದ್ದರು ಚೆನ್ನಾಗಿ ಪಾಸ್ ಆದರು ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಂಡು ಪಾಸ್ ಆದರು ಅದು ಆದರೆ ತದನಂತರ ಕಾಲೇಜ್ ಗೆ ಸೇರಿದ್ರು ಅವಾಗ ಬರಿ ಗಣಿತ ಮತ್ತೆ ಇಂಗ್ಲಿಷ್ ಗಷ್ಟೇ ನಾವು ಗಣಿತ ಮತ್ತೆ ಇಂಗ್ಲಿಷ್ ಗಷ್ಟೇನೆ ಇದನ್ನು ಕೂಡ ಅದಕ್ಕೆ ಫೋಕಸ್ ಮಾಡುವಂತ ಅದು ಇರಲ್ಲ ಅಂದ್ರೆ ಗಣಿತ ಇಂಗ್ಲಿಷ್ ಚೆನ್ನಾಗಿ ಓದ್ತಾ ಇದ್ರೂ ಬೇರೆ ಸಬ್ಜೆಕ್ಟ್ ಅಲ್ಲೂ ಇವರು ಚೆನ್ನಾಗಿ ಓದಲೇಬೇಕಿತ್ತು ಪಾಸ್ ಆಗಲಿಕ್ಕೆ ಪಿಯುಸಿ ಪಾಸ್ ಆಗಲಿಕ್ಕೆ ಆದರೆ ಇವರಿಗೆ ಪಿಯುಸಿ ಪಾಸ್ ಆಗಲಿಕ್ಕೆ ಆಗಲಿಲ್ಲ ಯಾಕೆ ಬೇರೆ ವಿಷಯದಲ್ಲಿ ಇವರು ತುಂಬಾ ದಡ್ಡರಾಗಿದ್ರು ಡಲ್ ಇದ್ರು ಅದಕ್ಕೋಸ್ಕರ ಅವರು ಪಿಯುಸಿ ಅಲ್ಲಿ ಫೇಲ್ ಆದರು ಪಿಯುಸಿ ಅಲ್ಲಿ ಫೇಲ್ ಆದ್ಮೇಲೆ ಇವರಿಗೆ ಸ್ಕಾಲರ್ಶಿಪ್ ಬರೋದು ನಿಂತೋಯ್ತು ಆಮೇಲೆ ಇವರು ಗಣಿತದಲ್ಲಿ ಎಷ್ಟು ತೊಡಗಿಸ್ಕೊಳ್ತಾ ಇದ್ರು ಅಂದರೆ ಏನೇ ವಿಷಯ ಕಾಣಲಿ ಅದಕ್ಕೆ ಸಂಬಂಧಿಸಿದಂತೆ ಏನೋ ಗಣಿತದ ಸಮೀಕರಣ ಬರೆಯೋದು ಗೀಚೋದು ಅದ ಅರ್ಥ ಮಾಡ್ಕೊಳ್ಳೋದು ಅದ ತಕ್ಷಣ ಅವರಿಗೆ ಪ್ರೂಫ್ ಮಾಡಕ್ಕೆ ಬರಲಿಲ್ಲ ಅಂದರೆ ಹಾಳೆಗಳನ್ನ ಹಾಗೆ ಅರಿಬಿಟ್ಟು ಮತ್ತೆ ಇನ್ನೊಂದು ಸರಿ ಬರೆಯೋದು ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ರು ಅವ್ರ ಪೇರೆಂಟ್ಸ್ಗೆ ಮಗ ಸಂಸ್ಕೃತ ವಿದ್ಯಾಭ್ಯಾಸ ಮಾಡಿ ವೇದಾಂತ ಪಾರಂಗತನಾಗಬೇಕು ಅನ್ನೋದು ಬಹಳ ಇಚ್ಛೆ ಇತ್ತು ಆದರೆ ಇವ್ರು ನೋಡಿದರೆ ಯಾವಾಗಲೂ ಗಣಿತ ವಿಷಯದಲ್ಲೇ ಮುಳುಗಿಕೊಳ್ತಾ ಇದ್ರು ಸೊ ಏನು ಗಣಿತ ವಿಷಯದಲ್ಲೇ ಮುಳುಗಿಕೊಳ್ತಾ ಇದ್ರು ಅವ್ರಿಗೆಲ್ಲ ಯೋಚನೆ ಆಯಿತು ಇದ್ಲಗೆ ಎಸ್ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಜಾಯ್ನ್ ಆಗಲಿಕ್ಕೂ ಸಾಧ್ಯ ಆಗ್ತಿಲ್ಲ ಇವನು ಗಣಿತದ ವಿಷಯದಿಂದ ಹೊರಗೆ ಬರ್ತಾ ಇಲ್ಲ ಏನು ಮಾಡೋದು ಇವನಿಗೆ ಅಂತ ಯೋಚನೆ ಮಾಡಿ ಮದುವೆ ಮಾಡಿದ್ರು ಮದುವೆ ಮಾಡಿದ್ಮೇಲೆ ಏನಾದರೂ ಜವಾಬ್ದಾರಿ ಬಂದು ಚೆನ್ನಾಗಾಗ್ತಾನ ಸಂಸಾರವನ್ನು ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನ ಅನ್ನೋ ವಿಚಾರದಲ್ಲಿ ಇವ್ರಿಗೆ ಜಾನಕಿ ಅನ್ನೋ ಹೆಸರಿನ ಮಹಿಳೆಯನ್ನು ಇವ್ರಿಗೆ ಮದುವೆ ಮಾಡಿದರು ಆಗ ಅವರ ವಯಸ್ಸು 9 ವರ್ಷ ಮಾತ್ರ ಇತ್ತು ಇವರ ವಯಸ್ಸು 22 ವರ್ಷ ಇತ್ತು ಆಗ ಸಂಸಾರ ಸಾಗರ ಸಂಸಾರದ ಏಳು ಬೀಳುಗಳು ಎಲ್ಲವನ್ನೂ ನಿಭಾಯಿಸಲಿಕ್ಕೆ ಅವರು ಬರೀ ಓದ್ಕೊಂತ ಕೂತ್ಕೊಂಡ್ರೆ ಸಾಕಾಗ್ತಿರ್ಲಿಲ್ಲ ಕೆಲಸವನ್ನು ಹುಡುಕೋಬೇಕಾಯಿತು ಏನು ಕೆಲಸ ಹುಡುಕೋಬೇಕಾಯಿತು ಒಬ್ಬ ಗುಮಾಸ್ತನ ಕೆಲಸವನ್ನು ಹುಡುಕೋತಾರೆ ಒಬ್ಬ ಗುಮಾಸ್ತ ಅಂದರೆ ಕ್ಲರ್ಕ್ ಓಕೆನಾ ಒಂದು ಆಫೀಸಲ್ಲಿ ಕ್ಲರ್ಕಾಗಿ ಕಾರ್ಯನಿರ್ವಹಿಸ್ತಾ ಬರ್ತಾರೆ ಆಗ ಆಫೀಸಲ್ಲಿ ಕ್ಲರ್ಕಾಗಿ ಕಾರ್ಯನಿರ್ವಹಿಸ್ತಾ ಇದ್ರೂ ಇವ್ರಿಗೆ ಗಣಿತದ ಆಸಕ್ತಿ ಕಡಿಮೆ ಆಗಲೇ ಇಲ್ಲ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ರು ಮನೆಗೆ ಬಂದು ಗಣಿತದ ವಿಚಾರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು ಸೊ ಹೀಗೆ ಈ ವಿಷಯವನ್ನು ಅವರ ಆಫೀಸಲ್ಲಿ ನಾರಾಯಣ ಐ ಅನ್ನೋರು ಕಂಡುಬಿಟ್ಟು 1913 ಇವರ ವಿಚಾರಗಳು ಗಣಿತಕ್ಕೆ ಸಂಬಂಧಿಸಿದ ವಿಚಾರಗಳನ್ನೆಲ್ಲ ಹಾರ್ಡಿ ಅಂತಕ್ಕಂಥ ಇಂಗ್ಲೀಷ್ ಗಣಿತಶಾಸ್ತ್ರಜ್ಞರಿಗೆ ಬ್ರಿಟಿಷ್ ಗಣಿತಶಾಸ್ತ್ರಜ್ಞರಿಗೆ ಪರಿಚಯಿಸೋಣ ಅವರಿಂದ ಏನು ಉತ್ತರ ಬರುತ್ತೆ ಅವ್ರು ಇದನ್ನು ಹೇಗೆ ಪರಿಗಣಿಸ್ತಾರೆ ಇವರು ನಿಜವಾಗ್ಲೂ ಚೆನ್ನಾಗಿ ಹೇಳ್ತಾ ಇದ್ದಾರಾ ಇವ್ರು ಹೇಳ್ತಾ ಇರೋದೆಲ್ಲ ಸುಮ್ಮನೆ ಕರೆಕ್ಟೋ ತಪ್ಪು ಅನ್ನೋ ಪ್ರಶ್ನೆ ಎಲ್ಲ ಮೂಡ್ಬಹುದು ಯಾರಿಗೆ ನಾರಾಯಣಯ್ಯವರಿಗೆ ಆಗ ಬಂದಾಗ ಅವ್ರೇನು ಮಾಡಿದರು ಒಂದ್ಸಲ ಹೇಳಿದರು ಆರ್ಡಿ ಅವ್ರಿಗೆ ನಿಮ್ಮ ವಿಚಾರಗಳನ್ನೆಲ್ಲ ತಿಳಿಸಿ ಒಂದು ಪತ್ರ ಬರೆಯೋಣ ಆಗ ನೀವು ಅಲ್ಲಿಗೆ ಹೋಗ್ಲಿಕ್ಕೂ ನಿಮ್ಮ ಎಜುಕೇಷನ್ ಮುಂದುವರಿಸ್ಲಿಕ್ಕೂ ಸಹಾಯ ಆಗುತ್ತೆ ಅಂತ ಹೇಳಿದರು ಸೊ ಇವರು ತಮ್ಮ ವಿಷಯಾಂಶಗಳೆಲ್ಲವನ್ನೂ ಬರೆದು ಪಟ್ಟಿ ಮಾಡಿ ಹಾರ್ಡಿಯವರಿಗೆ ಒಂದು ಪತ್ರ ಬರೆದರು ಹಾರ್ಡಿಯವ್ರಿಗೆ ಒಂದು ಪತ್ರ ಬರೆದಾಗ ಹಾರ್ಡಿಯವರು ಏನು ಮಾಡಿದರು ಇದೊಂದು ಸಾಮಾನ್ಯ ಪತ್ರ ಇದರಲ್ಲಿ ಯಾವುದೂ ಇಲ್ವೇನೋ ಯಾವುದೇ ವಿಷಯಾಂಶ ಇಲ್ವೇನೋ ಸೊ ಇದನ್ನು ಪರಿಗಣಿಸೋದೋ ಬೇಡವೋ ಅನ್ನೋ ಥರ ಯೋಚನೆ ಮಾಡಿ ಆ ಒಂದು ಇದನ್ನು ನೆಗ್ಲೆಕ್ಟ್ ಮಾಡಿದರು ಆ ಪತ್ರವನ್ನು ನೆಗ್ಲೆಕ್ಟ್ ಮಾಡಿದರು ಆಗ ಶ್ರೀನಿವಾಸ ರಾಮಾನುಜನ್ರವರು ಸುಮ್ಮನೆ ಆಗಿದ್ದರು ಆಮೇಲೆ ಸ್ವಲ್ಪ ದಿನಗಳ ನಂತರ ಅವ್ರಿಗೆ ಅನ್ನಿಸ್ತು ಹಾರ್ಡಿಯವ್ರಿಗೆ ಯಾವುದೋ ಸಮಸ್ಯೆಗಳು ಬಂದಾಗ ಓ ಇದರಲ್ಲಿ ಏನಾದರೂ ಆನ್ಸರ್ ಸಿಗ್ಬೋದಾ ಅಂತ ಹುಡುಕಿದರು ಆಗ ಅದರಲ್ಲಿ ಎಷ್ಟೊಂದು ವಿಷಯಾಂಶಗಳು ಅವ್ರಿಗೆ ಗೋಚರ ಆಯಿತು
ಆಗ ಏನು ಗೋಚರ ಆಯಿತು ಇದರ ಮೂಲಕ ಅವರು ಇಲ್ಲ ಇವರೊಬ್ಬ ಗಣಿತದಲ್ಲಿ ಅತ್ಯುತ್ತಮವಾದ ಪ್ರತಿಭೆ ಉಳ್ಳವರಿದ್ದಾರೆ ಇವರನ್ನ ಕರೆಸ್ಕೊಳ್ಳೋಣ ನಮ್ಮ ಇಂಗ್ಲೆಂಡಿಗೆ ಕರೆಸ್ಕೊಳ್ಳೋಣ ಇವರನ್ನ ಕರೆಸ್ಕೊಂಡು ಇವರಿಗೆ ಆಪರ್ಚುನಿಟಿ ಕೊಡೋಣ ಇವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷಯಾಂಶಗಳಲ್ಲಿ ಮುಂದುವರೆದು ತೋರಿಸ್ಲಿ ಅನ್ನೋದನ್ನ ಮನಸಿಗೆ ತಗೊಂಡ್ರು ಅದೇ ರೀತಿ 1914 ರಲ್ಲಿ ಹಾರ್ಡಿ ಅವರು ಇಂಗ್ಲೆಂಡ್ಗೆ ಲಂಡನ್ಗೆ ಕರೆಸ್ಲಿಕ್ಕೆ ಮನಸ್ಸು ಮಾಡಿ ಬರಲಿ ಅನ್ನೋಂಗೆ ಫೋನ್ ಸರಿ ಪತ್ರ ಬರೆದ್ರು ಸೊ ಪತ್ರ ಬರೆದಾಗ ಆಯ್ತು ಈಗಿನ ದಿನಗಳಲ್ಲಿ ಎಲ್ಲರಿಗೂ ಫಾರಿನ್ ಹೋಗ್ತಾರೆ ಅಂದ್ರೆ ಅಷ್ಟೊಂದು ಖುಷಿ ತುಂಬಾ ಅಯ್ಯೋ ಅದು ಫಾರಿನ್ ಅಲ್ಲಿಂದ ಆಫರ್ ಬಂದಿದೆ ಅಲ್ಲಿ ಹೋಗಬೇಕು ಅಲ್ಲಿ ಇರಬೇಕು ಅಂತಂದು ಆದರೆ ನಾನು ಮೊದಲೇ ಹೇಳಿದಾಗೆ ಅವರ ತಂದೆ ತಾಯಿ ಏನಿದ್ದಾರೆ ಅವರು ಮಹಾನ್ ದೈವ ಭಕ್ತರಿದ್ರು ಅವರಿಗೆ ಆಚಾರ ಸಂಪ್ರದಾಯ ಎಲ್ಲ ತುಂಬಾನೇ ಸ್ಟ್ರಿಕ್ಟಾಗಿ ನಡೆಸ್ತಾ ಇದ್ರು ಹಾಗಾಗಿ ಶ್ರೀನಿವಾಸ ರಾಮಾನುಜನ್ ಅವರನ್ನ ಅಲ್ಲಿಗೆ ಕಳಿಸಲಿಕ್ಕೆ ಅವರ ತಾಯಿ ಒಪ್ಪಲಿಲ್ಲ ಏನು ಅಲ್ಲಿ ಹೋಗದ ಬೇಡ ಅಲ್ಲಿ ಎಷ್ಟೊಂದು ಸಮುದ್ರಗಳ ಆಚೆ ಹೋಗಿ ಅಲ್ಲಿ ಇರೋದು ಬೇಡ ನನ್ನ ಮಗ ಇಲ್ಲೇ ಇರಲಿ ಅನ್ನೋದು ಅವರ ಮಾತಾಗಿತ್ತು ಆಗ ಆದರೂ ಸಹ ಅವರ ಮನೆದೇವತೆ ಅವರ ಕನಸಲ್ಲಿ ಬಂದು ಇಲ್ಲ ನಿಮ್ಮ ಮಗನ್ನ ಕಳಿಸ್ಕೊಡು ಅದೇನು ಇದಕ್ಕೆ ಹೋಗೋದಿದೆ ಅದನ್ನ ಕಳಿಸ್ಕೊಡು ಅದರಿಂದ ನಿಮ್ಮ ಮಗನ ಶ್ರೇಯಸ್ ಇದೆ ಅಂತ ಹೇಳಿದಂಗಾಗುತ್ತೆ ಸೊ ಹಾಗಾಗಿ ಅವರ ಅಮ್ಮನು ಆ ವಿಚಾರವಾಗಿ ಒಪ್ಪಿ ಕಳಿಸ್ಕೊಡ್ತಾರೆ ಸೊ ಅಲ್ಲಿ ಕಳಿಸ್ಕೊಟ್ಟ ಮೇಲೆ ಇವರೇನು ಪಿ ಯು ಸಿ ಪಾಸ್ ಆಗಲಿಲ್ಲ ಅದನ್ನ ಅಲ್ಲಿ 1917 ಪಾಸ್ ಆಗ್ತಾರೆ ಅದನಂತರ 1918 ರಲ್ಲಿ ಇವರನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಇವರು ಸಲ್ಲಿಸಿದ್ದ ಕೆಲವೆಲ್ಲ ಮಾಹಿತಿಯನ್ನು ಗಮನಿಸಿ ಇವರನ್ನ ಫೆಲೋಶಿಪ್ ಅಂದರೆ ಬ್ರಿಟಿಷ್ ರಾಯಲ್ ಫೆಲೋಶಿಪ್ಗೆ ಇವರನ್ನ ಆಯ್ಕೆ ಮಾಡುತ್ತೆ ಸೊ ಫೆಲೋಶಿಪ್ ಅಂದ್ರೇನು ಅಥವಾ ಫೆಲೋಶಿಪ್ ಇವ್ರು ತಗೊಂಡ್ರು ಅಂದ್ರೇನು ಅನ್ನೋದೇ ಆದರೆ ಇಲ್ಲಿ ಅಲ್ಲಿ ಯಾವುದು ಕಮಿಟಿ ಇರುತ್ತೆ ಗಣಿತ ಅಥವಾ ಸಮಾಜ ಸಾರಿ ಗಣಿತ ಕಮಿಟಿ ಏನಿರುತ್ತೆ ಸಮಾಜ ಲಂಡನ್ನ ಸಮಾಜ ಗಣ್ಯರೆಲ್ಲ ಏನಿದ್ದಾರೆ ಸಾಮಾಜಿಕ ಗಣ್ಯರೆಲ್ಲ ಏನಿರ್ತಾರೆ ಅವರೆಲ್ಲರದ್ದೂ ಆಮೇಲೆ ಒಂದು ಏನು ಇನ್ಸ್ಟಿಟ್ಯೂಷನ್ ಇದೆ ಗಣಿತ ಇನ್ಸ್ಟಿಟ್ಯೂಷನು ಅದರ ಗಣ್ಯರೆಲ್ಲರೂ ಡಿಸೈಡ್ ಮಾಡಿ ಅದರ ಗಣ್ಯರೆಲ್ಲರೂ ಡಿಸೈಡ್ ಮಾಡಿ ಇವರಿಗೆ ಏನು ಫೆಲೋಶಿಪ್ ಮುಖ್ಯಸ್ಥನ ಪಾತ್ರವನ್ನು ಅಲ್ಲಿಯ ಒಂದು ಮೆಂಬರ್ಶಿಪ್ಪನ್ನು ಕೊಡ್ತಾರೆ ಯಾವಾಗ 1917 ರಲ್ಲಿ ಲಂಡನ್ನ ರಾಯಲ್ ಸೊಸೈಟಿಲಿ ಅದೇ 17 ರಲ್ಲಿ ಮತ್ತು 18 ರಲ್ಲಿ ಆನಂತರ 18 ರಲ್ಲಿ ಏನು ಆ ಫೆಲೋಶಿಪ್ ತಗೊಂಡು ಎಷ್ಟು ಸಾಧನೆ ಎಲ್ಲ ಮಾಡಿದ್ರು ಮಾಡ್ತಾ ಹೋಗ್ತಾರೆ ಆದರೆ 1918 ರಲ್ಲೇ ಅವರಿಗೆ ಅನಾರೋಗ್ಯ ಉಂಟಾಗುತ್ತೆ ಯಾಕೆ ಅದು ಅನಾರೋಗ್ಯ ಉಂಟಾಯಿತು ಸೊ ಅಲ್ಲಿನ ಆಹಾರ ಪದ್ಧತಿ ಇಂಗ್ಲೆಂಡಲ್ಲಿ ಇವರು ಪೂರ್ಣ ಸಸ್ಯಾಹಾರಿಯಾಗಿದ್ದರು ಆ ಇಂಗ್ಲೆಂಡಲ್ಲಿ ಇವರೇನು ಸಸ್ಯಾಹಾರಿಯಾಗೇ ಇರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಲ್ಲಿರೋ ತಿಂದು ಇದು ಮಾಡಿ ತುಂಬ ಕಾಯಿಲೆಗೆ ಒಳಗಾದರು ಸೊ ಹಿಂಗಾದಾಗ ಏನಾಯಿತು ಅವ್ರಿಗೆ ವಾಪಸ್ ನಾನು ನನ್ನ ತಾಯ್ನಾಡಿಗೆ ಭಾರತಕ್ಕೆ ಮರಳಿ ಹೋಗ್ಬಿಡೋಣ ಇಲ್ಲಿರೋದು ಬೇಡ ಭಾಳಷ್ಟು ದಿವಸ ಅನ್ನೋದನ್ನು ಯೋಚನೆ ಮಾಡಿಕೊಂಡ್ರು ಸರಿ ಆಯಿತು 1918 ರಲ್ಲಿ ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಸರ್ ಅದೇ ಹಾರ್ಡಿ ಸರ್ ಅಂತ ಏನು ಹೇಳಿದ್ವಿ ಅವರು ಒಂದ್ಸರಿ ಇವರನ್ನ ಭೇಟಿಯಾಗಲಿಕ್ಕೆ ಬರ್ತಾರೆ ಅವಾಗ ಅವರೇನು ಹೇಳ್ತಾರೆ 1720 ಯಾರೋ ಕೇಳ್ತಾರಲ್ಲಿ ನಿಮ್ಮ ನೀವು ಬಂದಂಥ ಕಾರಿನ ಸಂಖ್ಯೆ ಏನು ಅಂತ ಆಗ ಅವ್ರು ಹೇಳ್ತಾರೆ 1729 ಅಂತ ಅವಾಗ ಅಯ್ಯೋ ಶ್ರೀನಿವಾಸ ರಾಮಾನುಜನ್ ಅಲ್ಲ ಬೆಡ್ ಮೇಲೆ ಮಲಗಿದ್ರು ಸಹ ಹೇಳ್ತಾರೆ ಅವ್ರು ಫಸ್ಟು ಹಾರ್ಡಿಯವರು ಅದೇನು ಬಿಡಿ ಅಂತ ಒಳ್ಳೆಯ ಸಂಖ್ಯೆ ಅಲ್ಲ ಮೂರು ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸಿದಾಗ ಬರ್ತಕ್ಕಂಥ ಒಂದು ಸಂಖ್ಯೆ ಅಷ್ಟೇ ಅಂತ ಹೇಳ್ತಾರೆ ಆದರೆ ಹಾರ್ಡಿಯವರು ಏನು ಹೇಳ್ತಾರೆ ಇಲ್ಲ ಅದು ತುಂಬ ಮಹತ್ತರ ಒಳ್ಳೆಯ ಸಂಖ್ಯೆ ನೀವು ಯಾಕೆ ಸರಿ ಅನ್ಕೋತಾ ಇದ್ದೀರಾ ಅದು ಒಳ್ಳೆಯ ಸಂಖ್ಯೆ ಹೇಗೆ ಅಂದಿದ್ದೆ ಆದರೆ 9 ಕ್ಯೂಬ್ ಎಷ್ಟು 9 ಕ್ಯೂಬ್ ಎಷ್ಟು 729 10 ಕ್ಯೂಬ್ ಎಷ್ಟು 1000 10 ಕ್ಯೂಬ್ ಪ್ಲಸ್ 9 ಕ್ಯೂಬ್ ವ್ಯಾಲ್ಯೂ ಎಷ್ಟು 1729 ಅಲ್ವಾ ಸೊ ಅದೇ ಥರ ಅಂದರೆ ಎರಡು ಧನ ಪೂರ್ಣಾಂಕಗಳ ಘನ ಸಂಖ್ಯೆಯನ್ನು ಕೂಡಿದಾಗ
ಬರ್ತಕ್ಕಂಥ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಇದು ಅಂತ ಇವರು ಒಂದು ಕ್ಷಣ ಮಾತ್ರದಲ್ಲೇ ತಿಳಿಸ್ಕೊಟ್ರು. ಆ ನಂತರ 1729ಗೆ ಇನ್ನೂ ಒಂದು ಇನ್ನೆರಡು ಗಣಗಳ ಮೊತ್ತ ನಮಗೂ ಕೂಡ ಹೇಳಲಾಗುತ್ತೆ ಅನ್ನೋದನ್ನ ಆ ಸಮಯದಲ್ಲೇ ಹೇಳಿದ್ರು ಅವರು. ಇನ್ನೆರಡು ಗಣಗಳು ಯಾವು ಅಂದರೆ ಒಂದು ಕ್ಯೂಬ್ ಮತ್ತೆ 12 ಕ್ಯೂಬ್. 12 ಕ್ಯೂಬ್ನ ಬೆಲೆ 1728. ಅದೇ ರೀತಿ ಒಂದು ಕ್ಯೂಬ್ ಅಂದರೆ 1728 + 1729. ಸೊ ಈ ಥರ ಆ ಒಂದು 1729 ಅನ್ನೋ ಸಂಖ್ಯೆಯನ್ನು ಎರಡು ರೀತಿಯಲ್ಲಿ ಘನ ಸಂಖ್ಯೆಗಳ ಘನಗಳ ಮೊತ್ತವಾಗಿ ಪರಿಗಣಿಸಲಾಗತಕ್ಕಂಥ ಸಂಖ್ಯೆ ಇದು ಅನ್ನೋದನ್ನು ಹೇಳಿದರು. ಸೊ ಹಾಗೆ ಇವ್ರಿಗೆ ಅನಾರೋಗ್ಯದಲ್ಲಿದ್ದರೂ ಸಹ ಗಣಿತದ ವಿಚಾರಗಳ ಬಗ್ಗೆ ಅವ್ರಿಗೆ ಅವ್ರದೇ ಆದ ಆಸಕ್ತಿ ಇರ್ತಾ ಇತ್ತು. ಆದರೆ 1920ರಲ್ಲಿ ಅವರು ವಾಪಸ್ ಇಂಡಿಯಾಕ್ಕೆ ಮರಳಿದ ಮೇಲೆ 1920ರಲ್ಲಿ ಏಪ್ರಿಲ್ನಲ್ಲಿ ಆ ಒಂದು ಅನಾರೋಗ್ಯ ಕಾರಣದಿಂದ, ಅನಾರೋಗ್ಯ ಅಂದರೆ ಏನು, ಯಾವ ಅನಾರೋಗ್ಯ ಉಂಟಾಯಿತು ಅಂದರೆ ಕ್ಷಯರೋಗ ಅವರನ್ನು ಆವರಿಸಿತ್ತು. ಆ ಕ್ಷಯರೋಗದ ಕಾರಣದಿಂದ ಅವರು ಕೊನೆಯುಸಿರೆಳೆದರು. ಸೊ ಅಂದಿನ ನೋಡಿ 1920ರಲ್ಲಿದೆ, 2012ರಲ್ಲಿದೆ ಅಲ್ವಾ. ಸೊ ಗಣಿತದಲ್ಲಿ ಅವ್ರ ಕೊಡುಗೆ ತುಂಬಾ ಅಪಾರವಾಗಿದೆ. ನಿಮಗೀಗ ಗೊತ್ತಾಗಲ್ಲ, ನೀವೇನು ಇದರಲ್ಲಿ ಓದ್ತಾ ಹೋಗ್ತೀರಾ, ಸೈನ್ಸ್ ತೊಗೊಂಡು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟು ಹೈಯರ್ ಕ್ಲಾಸಸ್ಸಲ್ಲಿ ಓದ್ತಾ ಹೋಗ್ತೀರಾ, ಅದರಲ್ಲಿ ಅಸಮರ್ಪಕ ಅನಾಕಲನಗಳು, ಮುಂದುವರೆದ ಭಾಗಾಕಾರ ಇನ್ನು ಕೆಲವು ವಿಚಾರಗಳು ಬರ್ತವೆ, ಅವೆಲ್ಲದರಲ್ಲೂ ಇವರ ಏನು ಅನಂತ ಸರಣಿಗಳು ಇವೆಲ್ಲದರ ಬಗ್ಗೆ ಅದರಲ್ಲಿ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟೊಂದು ವಿಶ್ಲೇಷಣೆಯನ್ನು ಅವರು ಭಾರತೀಯ ಗಣಿತಶಾಸ್ತ್ರಜ್ಞರಾಗಿ ಆಗಿನ ಕಾಲದಲ್ಲೇ ನೀಡಿದ್ರಲ್ಲ ಅನ್ನೋ ಒಂದು ಉತ್ತರ ನಮಗೆ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಏನು ಶ್ರೀನಿವಾಸ ರಾಮಾನುಜನ್ ಇದ್ದಾರೆ, ಅವರು ಈ ವಿಚಾರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಆ ಒಂದು ಗಣಿತ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ರಿಂದ 2012ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನು ಭಾರತದ ಪ್ರಧಾನಮಂತ್ರಿಯಾಗಿದ್ದರು ಆಗ ಆ ಒಂದು ಇವರ ಬರ್ತ್ಡೇ 22 ಡಿಸೆಂಬರ್ ಅನ್ನೋದೇನಿದೆ ಅದನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸೋಣ ಅಂತ ಘೋಷಿಸಿದರು. ಅಂದಿನಿಂದ ಇಂದಿನವರೆಗೂ ನಡೆಸ್ತಾ ಇದ್ದೀವಿ, ಓಕೆನಾ. ಆಮೇಲೆ ಇವ್ರ ಮೇಲೆ ಇವ್ರನ್ನ ಆಧರಿಸಿರುವ ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಅನ್ನೋ ಚಲನಚಿತ್ರ ಕೂಡ ಪ್ರಕಟ ಆಯಿತು 2015ರಲ್ಲಿ. ರೀಸೆಂಟು 2015 ಅಂದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹತ್ತಿರದಲ್ಲಿ ಅಂತಂದು ಅಂತ ಅಲ್ವಾ. ಸೊ ಹೀಗೆ ಅವ್ರು ಹುಟ್ಟಿದ್ದೆಷ್ಟು 1887, ಆದರೆ 1800ರಲ್ಲಿ 2015ರಲ್ಲಿ ಅವರು ತೀರ್ಕೊಂಡಿದ್ದು 1920 ಅಲ್ಲಿಂದ ಇಲ್ಲಿವರೆಗೂ ಅವರ ಕೊಡುಗೆಗಳು ಪ್ರಸ್ತುತ ಆಗಿದ್ದಾರೆ. ಅವರನ್ನು ಇದುವರೆಗೂ ರಾಷ್ಟ್ರ ಮಟ್ಟದಲ್ಲಿ ನಾವೆಲ್ಲರೂ ಗೌರವಿಸ್ತೀವಿ, ನೆನಪಿಸ್ಕೋತೀವಿ. ಈ ಒಂದು ವಿಷಯ ಪ್ರತಿಯೊಬ್ಬ ಭಾರತೀಯನಿಗೂ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಯುವ ಪ್ರತಿಭೆಗಳಿಗೆ ಈ ವಿಷಯ ಗೊತ್ತಿದ್ದರೆ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದುತ್ತಾರೆ, ಅದರಲ್ಲಿ ತಾವು ಏನು ಓದಬೇಕು ಅನ್ನೋದನ್ನು ಅನ್ನೋ ಮನಸ್ಥಿತಿಯನ್ನು ತುಂಬ್ಕೋತಾರೆ, ಅದನ್ನು ತಂದುಕೋತಾರೆ ಅನ್ನೋ ವಿಚಾರವಾಗಿ ರಾಷ್ಟ್ರೀಯ ಗಣಿತ ದಿನವಾಗಿ ಇವರ ಹುಟ್ಟುಹಬ್ಬನ್ನ ಆಚರಿಸಲಾಗುತ್ತೆ. ಸೊ ಇಷ್ಟು ಹೇಳಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು. As you know, today we are celebrating Mathematics Day. National Mathematics Day is celebrated as Srinivas Ramanujan's birth anniversary. So he was born on 22 December 1887 in Erode at Tamil Nadu. So his full name was Srinivasa Iyengar Ramanujan. His father was Kuppuswami Srinivasa Iyengar and his mother was Komala Tamil. Ramanujan was primarily self-taught and grew up in abject poverty. He had no formal trainings in mathematics, but he had discovered major contribution to the mathematical discoveries. By the time he was 11 years old, he had mastered advanced trigonometry. He completed his graduation from Cambridge University at London. During his days in Cambridge, he became close to the great theory of infinite numbers.